ಎಲ್ರಿಗೂ ನಮಸ್ಕಾರ. ತಾಯ್ನುಡಿ ಕಲಿಕೆ ಈ ಸರಣಿ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಈಗಾಗಲೇ ನಾವು ಜಗತ್ತಿನ ಮುಂದುವರೆದ ರಾಷ್ಟ್ರಗಳು ಹೇಗೆ ತಾಯ್ನುಡಿ ಸುತ್ತ ಕಲಿಕೆ ವ್ಯವಸ್ಥೆ ಕಟ್ಕೊಂಡಿವೆ ಅಂತ ಮಾತಾಡ್ತಾ ಇದ್ವಿ. ಹಾಗೆಯೇ ಕರ್ನಾಟಕ ಸರ್ಕಾರ ಯಾವ ರೀತಿ ತನ್ನ ಕಲಿಕೆ ವ್ಯವಸ್ಥೆ ರೂಪಿಸ್ಕೊಂಡಿದೆ ಮತ್ತು ಅದನ್ನು ಜಾರಿ ಮಾಡೋಕ್ಕೆ ಹೋದಾಗ ಆದ ತೊಡಕುಗಳಿರ್ಬೋದು, ನ್ಯಾಯಾಲಯದ ತೀರ್ಪಿರಬಹುದು, ಅಥವಾ ಒಟ್ಟಾರೆಯಾಗಿ ಕರ್ನಾಟಕದ ಇವತ್ತಿನ ಕಲಿಕೆ ವ್ಯವಸ್ಥೆಯಲ್ಲೂ ಕೂಡ ತಾಯ್ನುಡಿ ಕಲಿಕೆ ಅಂದರೆ ತಾಯ್ನುಡಿ ಮಾಧ್ಯಮದ ಕಲಿಕೆಯಲ್ಲಿ ಸುಮಾರು 65% ಮಕ್ಕಳು ಇವತ್ತು ಹೊರಗೆ ಬರ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದೆ. ಮತ್ತು ನಾವು ನಮ್ಮ ಸಮಾಜವಾಗಿ ನಾವು ಹೇಗೆ ಇಂಗ್ಲೀಷ್ ಮಾಧ್ಯಮ ಕಲಿಕೆ ಕಡೆಗೆ ವಾಲ್ಕೋತಾ ಇದೆ ಇಡೀ ಕನ್ನಡ ಸಮಾಜ, ಅದಕ್ಕೆ ಇರಬಹುದಾದ ಕಾರಣಗಳೇನು, ಅಥವಾ ನಮ್ಮ ಕಾಣಿಸ್ತಾ ಇರುವಂಥದ್ದು ಉನ್ನತ ಕಲಿಕೆಯಲ್ಲಿ ಕನ್ನಡ ಇಲ್ಲದೆ ಇರೋದು, ಅಥವಾ ಉನ್ನತ ಕಲಿಕೆಯಲ್ಲಿ ಮಾಡ್ಕೊಂಡ ಮೇಲೂ ಉದ್ಯೋಗದಲ್ಲಿ ನಾವು ಕನ್ನಡವನ್ನೇ ಇಟ್ಕೊಂಡು ಮುಂದುವರಿಯೋಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದು, ಅದನ್ನು ನಾವು ಮನವರಿಕೆ ಮಾಡ್ಕೊಳ್ತಾ ಇರೋ ರೀತಿ ಸಮಾಜ, ಮತ್ತು ನಮ್ಮ ತಾಯ್ನುಡಿ ಇಟ್ಕೊಂಡೇ ನಾವು ಜಗತ್ತನ್ನು ಗೆಲ್ಲೋಕ್ಕೆ ಸಾಧ್ಯ ಅನ್ನೋದನ್ನು ನಾವಿನ್ನೂ ನಮ್ಮ ಜನಗಳಲ್ಲಿ ಅಥವಾ ನಮ್ಮ ಸಮಾಜಕ್ಕೆ ಇನ್ನೂ ಮನವರಿಕೆ ನಾವು ಮಾಡಿಕೊಡದೇ ಇರೋದು. ಇದು ಸರ್ಕಾರದ ಪಾತ್ರ, ಸಮಾಜದ ಪಾತ್ರ, ಎಲ್ಲರ ಪಾತ್ರ ಇದೆ. ಯಾಕೆಂದರೆ ಜಗತ್ತಲ್ಲಿ ಮುಂದುವರೆದ ರಾಷ್ಟ್ರಗಳು ಎಲ್ಲವೂ ಕೂಡ ಯಾವುದು ಇಂಗ್ಲೀಷ್ನ ಇಟ್ಕೊಂಡೇ ಮುಂದುವರೆದಿವೆ ಅಂತಿಲ್ಲ, ತಮ್ಮ ತಾಯ್ನುಡಿ ಇಟ್ಕೊಂಡು ಹೊರಗಿನ ಸಂಪರ್ಕಕ್ಕೆ ಬೇಕಾದಾಗ ಆಯಾ ನಾಡುಗಳ ಭಾಷೆಗಳನ್ನ ತಾವು ಭಾಷೆಯಾಗಿ ಕಲಿತು ಮುಂದುವರೆದಿರೋದು. ಜ್ಞಾನಾರ್ಜನೆಗೆ ತಾಯ್ನುಡಿ ಮತ್ತು ವ್ಯವಹಾರಕ್ಕೆ ಇನ್ನೊಂದು ಭಾಷೆ ಅನ್ನೋ ಒಂದು ತತ್ವನ ತಾವು ಅಳವಡಿಸ್ಕೊಂಡಿರುವಂಥದ್ದು, ಇದನ್ನು ನಮ್ಮ ಸಮಾಜ ಇನ್ನೂ ಅದರ ಬಗ್ಗೆ ನಂಬಿಕೆ ಹುಟ್ಟು ಇಲ್ಲ ನಮ್ಮ ಸಮಾಜದಲ್ಲಿ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇದು ಉಂಟು ಮಾಡ್ತಿರೋ ಪರಿಣಾಮದಿಂದಾಗಿ ಎಲ್ಲ ಭಾರತೀಯ ಭಾಷೆಗಳು ಕೂಡ ಮುಂದಿನ ದಿನಗಳಲ್ಲಿ ಬಂದೊದಗಬಹುದಾದಂತಹ ಒಂದು ತೊಡಕು ಅಥವಾ ಸಮಸ್ಯೆ, ನಮ್ಮ ಮುಂದಿರುವಂಥ ಸವಾಲು ಏನು ಅಂತ ಕಂಡಾಗ ನಮ್ಮ ಜನಾಂಗಗಳು, ನಮ್ಮ ಮುಂದಿನ ಜನತೆ ತಾಯ್ನುಡಿಯಿಂದಲೇ ದೂರ ಹೋಗುವಂಥ ದಿನಗಳನ್ನ ನಾವು ಕಾಣುವಂಥ ಪರಿಸ್ಥಿತಿ ಬರುತ್ತೆ. ಇದು ಹೇಗೆ ಅಂತಂದರೆ, ನಾನು ಕನ್ನಡ ಮಾತಾಡಬಲ್ಲೆ ಆದರೆ ನಂಗೆ ಓದೋಕ್ಕೆ ಬರಲ್ಲ, ನಿಂಗೆ ಯಾವುದು ಎಲ್ಲದಕ್ಕಿಂತ ನಂಗೆ ಕಷ್ಟದ ಸಬ್ಜೆಕ್ಟ್ ಅಂದರೆ ಕನ್ನಡನೇ ಅನ್ನೋವಂಥದ್ದು ಇವತ್ತೇ ಏನು ಕೇಳಿಸ್ಕೋತಾ ಇದ್ದೀವಿ ಹಲವು ಜನರಲ್ಲಿ. ಇದು ವ್ಯಾಪಕವಾದೀತು ಅನ್ನೋ ಒಂದು ಆತಂಕ. ಈ ವ್ಯಾಪಕವಾಗೋದ್ರಿಂದ ಇಡೀ ಕನ್ನಡ ಸಮಾಜ ಹೇಗೆ ತನ್ನ ನೆನ್ನೆಗಳಿಂದ, ನಾನಾಗಲೇ ಹೇಳ್ತಾ ಇದ್ದೆ ದೇಶ ಕಾಲಗಳಲ್ಲಿ ಒಗ್ಗಟ್ಟು ಅಂತ, ಈ ಕಾಲದಲ್ಲಿರೋ ಒಗ್ಗಟ್ಟನ್ನು ಹೇಗೆ ನಾವು ಕಳ್ಕೊಂಬಿಡ್ತೀವಿ, ನಮ್ಮತನ ನಾವು ಅಳಿದು ಹೋಗುತ್ತೆ ಅನ್ನೋ ಒಂದು ಆತಂಕ ಒಂದು ಸಮಾಜಕ್ಕೆ, ಒಂದು ಕನ್ನಡ ಸಮಾಜಕ್ಕೆ. ವೈಯಕ್ತಿಕವಾಗಿ ನೋಡೋರಿಗೆ ಬೇಕಾಗಿರೋದು ತಮ್ಮ ಮಕ್ಕಳ ಒಂದು ಮೃಷ್ಟಾನ್ನದ ಏರ್ಪಾಡಾಗುವಂಥದ್ದು, ಅದಷ್ಟೇ ಯಾರಿಗಾದರೂ ಒಂದು ಬೇಕಾಗಿರುವಂಥದ್ದು ಅಂದಾಗ ನಾಡಿನ ಸರ್ಕಾರಗಳು ಹೇಗೆ ಇವುಗಳ ಎರಡರ ಮಧ್ಯೆ ಒಂದು ತೂಗುವಂಥ ವ್ಯವಸ್ಥೆ ರೂಪಿಸ್ಕೋಬೇಕಾಗತ್ತೆ. ನಮ್ಮತನನ ಬೆಳಗಿಸೋ ಮುಖಾಂತರ ಉಳಿಸ್ಕೊಳ್ಳೋದಕ್ಕಾಗುವಂಥದ್ದು ಹೇಗೆ, ನಮ್ಮತನನ ಉಳಿಸ್ಕೊಂಡೇ ನಾವು ಜಗತ್ತನ್ನು ಗೆಲ್ಲುವಂಥ ಜ್ಞಾನ ವಿಜ್ಞಾನ ಸಂಪಾದಿಸ್ಕೊಳ್ಳೋದು ಹೇಗೆ, ನೀವು ಗಮನಿಸ್ತಾ ಹೋದರೆ ಇವುಗಳನ್ನು ಯಾರು ಮುಂದಿದ್ದಾರೋ ಅವರು ಬರೀ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇಲ್ಲ, ಪ್ರಪಂಚಕ್ಕೆ ತಮ್ಮ ನುಡಿನ, ತಮ್ಮ ಸಂಸ್ಕೃತಿನ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಈ ದಿನಗಳು ನಮ್ಮ ಬಾಲಿಗೆ, ನಮ್ಮ ಕನ್ನಡಿಗರ ಸಮಾಜಕ್ಕೆ ಯಾವತ್ತು ಬಂದೀತು ಅನ್ನೋ ಅಂಥ ಒಂದು ಏನು ಕಾಳಜಿ ಎಲ್ಲರಲ್ಲಿ ಇರಬೇಕಾಗತ್ತೆ. ಈ ಕಾಳಜಿ ನಮ್ಮ ಆಳೋ ಸರ್ಕಾರಗಳಲ್ಲೂ ಇರಬೇಕಾಗತ್ತೆ. ನಮ್ಮ ಸರ್ಕಾರ ಇವಾಗ ಜನಗಳೆಲ್ಲ ಕೇಳ್ತಾ ಇದ್ದಾರಪ್ಪ ನಾಳೆಯಿಂದ ಕನ್ನಡ ಮಾಧ್ಯಮ ಇಲ್ಲ ಇಂಗ್ಲೀಷ್ ಮಾಧ್ಯಮನೇ ಇರುತ್ತೆ ಎಲ್ರಿಗೂ ಅನ್ನೋ ಸುಲಭದ ದಾರಿ ತಗೊಳ್ಳೋದು ಒಂದು ಕಡೆ ನಾವು ನೋಡೋದಾದರೆ, ಮತ್ತೊಂದು ಕಡೆ ಹೇಗೆ ಈ ಸವಾಲನ್ನ ಎದುರಿಸೋದು. ಯಾಕೆಂದರೆ ಸುಲಭದ ದಾರಿ ಅನ್ನೋದು ನನ್ನ 5 ವರ್ಷದ ನನ್ನ ಆಡಳಿತ ಇದ್ದಾಗ ಅದು ಸುಲಭ ಆಗುತ್ತೆ, ಜನ ನನಗೆ ಮತ್ತೆ ಮತ ಹಾಕ್ಬೋದು. ಆದರೆ 50 ವರ್ಷದ ಈ ನಾಡಿನ ಭವಿಷ್ಯ, 50 ವರ್ಷ ಆದಮೇಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಾಲೋಚನೆ ಇರಬೇಕಾಗತ್ತೆ ಆಳುವವರಿಗೆ. ಅದನ್ನು ನಾವು ಗಮನಿಸ್ತಾ ಹೋದಾಗ ನಾಡಿಗೆ ಒಂದು ಇಡೀ ಒಂದು ಏನು ಸಮಸ್ಯೆಗಳಿದೆ, ಇದು ಬರೀ ಕನ್ನಡಿಗರ ಸಮಸ್ಯೆ ಅಲ್ಲ, ಇದು ಕರ್ನಾಟಕದ ಸಮಸ್ಯೆ ಮಾತ್ರ ಅಲ್ಲ, ಈ ಭಾರತದ ಸಮಸ್ಯೆ. ಭಾರತ ಮಾತ್ರ ಅಲ್ಲ, ವಸಾಹತುಗಳಾಗಿದ್ದಂಥ ಎಲ್ಲ ದೇಶಗಳಲ್ಲೂ ಈ ಸಮಸ್ಯೆ ಬಹುಶಃ ಇದೆ. ಅದನ್ನು ಮೀರಿ ಹೊರಗೆ ಬರೋ ಪ್ರಯತ್ನನ ನಾವು ಮಾಡಬೇಕಾಗತ್ತೆ. ಈ ದಿಕ್ಕಲ್ಲಿ ಸರ್ಕಾರದ ಏನು ಶಿಕ್ಷಣ ನೀತಿ ಅನ್ನೋದು ಬಹಳ ಮಹತ್ವದ್ದಾಗತ್ತೆ. ಶಿಕ್ಷಣ ನೀತಿ ಮಹತ್ವದ್ದಾಗತ್ತೆ ಅಂದಾಗ ಭಾರತ ಸರ್ಕಾರ ಇದುವರೆಗೆ ಬಹಳ ಹಿಂದೆ 86 84 ಯಾವಾಗಲೂ ಈ 80ರ ದಶಕದಲ್ಲಿ ಒಂದು ಶಿಕ್ಷಣ ರೀತಿ ಗೋಚಿತ್ತು, ಕಾಲದಿಂದ ಕಾಲಕ್ಕೆ ತನ್ನ ಶಿಕ್ಷಣ ನೀತಿನ ಹೇಳ್ತಾ ಬಂದಿದೆ. ಒಂದು ದೊಡ್ಡದಾದ ಒಂದು ಪಲ್ಲಟ ಆಗಿರುವಂಥದ್ದು ಅಥವಾ ಒಂದು ದೊಡ್ಡದಾದ ತಿರುವು ತಗೊಂಡಿರುವಂಥ ಶಿಕ್ಷಣ ನೀತಿ ಈಗ ನಾವು 2019 ಬಂದು 2020 ಏನು NEP ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬಹುದಾಗಿದೆ. ಒಂದು ಈ ಶಿಕ್ಷಣ ನೀತಿಯಲ್ಲಿ
ಇರೋಂಥ ಎಲ್ಲ ವಿಷಯಗಳು ಇದ್ದಕ್ಕಿದ್ದಂಗೆ ಸ್ವೀಕಾರಾರ್ಹ, ಯಾವುದೂ ನಕಾರಾತ್ಮಕ ಪರಿಣಾಮ ಬೀರಲ್ಲ, ನಾವು ಆತಂಕ ಪಡೋದಿಲ್ಲ ಅನ್ನೋ ಅಂಥದ್ದು ಆ ವಾದ ಏನು ನಾನು ಇವಾಗ ನಿಮ್ಮ ಮುಂದಿಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಈ ಶಿಕ್ಷಣ ನೀತಿಯಲ್ಲಿರುವಂಥ ಗೊಂದಲಕಾರಿಯಾದ ವಿಷಯ ಅಥವಾ ನಮಗೆ ಆತಂಕ ಹುಟ್ಟಿಸುವಂಥ ವಿಷಯಗಳು ಯಾವುದು ಅನ್ನೋದನ್ನ ಕೂಡ ಇಲ್ಲಿ ಪಟ್ಟಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದು ಬೇರೆ ವಿಷಯ, ಅದು ಸುಧಾರಣೆ ಆಗಬೇಕಾದ್ದು, ಅದು ಬದಲಾಗಬೇಕಾದ್ದು ಅದು ಬೇರೆ ವಿಷಯ, ಅದು ಮುಂದೆ ಬೇರೆ ಒಂದು ಏನು ಅದ್ರ ಬಗ್ಗೆ ಬೇರೆ ಮಾತಾಡ್ಬೋದು. ವಾಸ್ತವವಾಗಿ ಇವಾಗ ನಾವು ನೋಡೋಕೆ ಹೊರಟಿರೋದು ಭಾರತೀಯ ಭಾಷಾ ಇದು ಶಿಕ್ಷಣ ನೀತಿ ಏನಿದೆ 2020, ಅದು ಈ ಒಂದು ನಮ್ಮ ಭಾರತೀಯ ಭಾಷೆಗಳಿಗೆ ಭಾರತೀಯ ಸಮಾಜದ ಏಳಿಗೆಗೆ ಬೇಕಾಗಿರುವಂಥ ಕಲಿಕೆಯನ್ನು ಅದರ ದಿಕ್ಕಲ್ಲಿ ಏನನ್ನು ಅಳವಡಿಸ್ಕೊಳ್ತಾ ಇದೆ, ಅದರ ದಿಕ್ಕಲ್ಲಿ ಹೇಗೆ ಪ್ರತಿಸ್ಪಂದಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡಿದ್ರೆ ಒಂದು ರೀತಿ ಭರವಸೆ ಹುಟ್ಟುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ NEP ಏನು ತೊಗೊಂಬಂದಿದೆ, ಇದರಲ್ಲಿ ಮೂಲತಃ ಮಕ್ಕಳ ಕಲಿಕೆಯ ಒಂದು ಬಹಳ ಮುಖ್ಯವಾದ ದೊಡ್ಡದಾದ ಒಂದು ಮಹತ್ವದ ಒಂದು ಅನಿಸಿಕೆ ಅದರ ಆರಂಭದಲ್ಲೇ ಬರುತ್ತೆ. ಏನಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ತಾಯ್ನುಡಿಯಲ್ಲಿನ ಕಲಿಕೆಗೆ ನಾವು ಒತ್ತು ಕೊಡಬೇಕು ಅನ್ನೋಂಥ ಒಂದು ನಿಲುವನ್ನು ಅದರಲ್ಲಿ ಹೇಳುತ್ತೆ. ಇದು ಭಾರತ ಒಂದು ಸಂಸತ್ತು ಕೂತ್ಕೊಂಡು ತಾಯ್ನುಡಿ ಕಲಿಕೆ ಇಲ್ಲಿಂದ ಇಲ್ಲಿವರೆಗೆ ಕಡ್ಡಾಯ, ಬೇರೆ ನುಡಿಯಲ್ಲಿ ಕಲಿಯೋ ಹಾಗೆ ಇಲ್ಲ ಅಂತ ಕಾಯ್ದೆ ಮಾಡಿಬಿಡ್ಬೋದು ಅಂತ ಹೇಳೋದೆಲ್ಲ ಒಂದು ರೀತಿ ಏನು ಪ್ರಯೋಗಾತ್ಮಕವಾದ ಅಲ್ಲ. ಅದು ವಾಸ್ತವವತ್ತೆ ನೋಡ್ಕೊಂಡು ಹೋದಾಗ ಭಾರತ ಸರ್ಕಾರ ಹೇಗೆ ಉತ್ತೇಜನ ಕೊಡಬೇಕಾಗತ್ತೆ ತಾಯ್ನುಡಿ ಕಲಿಕೆಗೆ ಅನ್ನೋದಕ್ಕೆ ಒಂದು ಉದ್ದೇಶ ಇದೆ ಅನ್ನೋದನ್ನು ಈ ಒಂದು ವಾಕ್ಯ ತೋರಿಸ್ಕೊಡುತ್ತೆ. ಈ ದಿಕ್ಕಲ್ಲಿ NEP ಹೇಳಿರುವಂಥ ಮಾತೃಭಾಷಾ ಕಲಿಕೆ ಅನ್ನೋದ್ರ ಬಗ್ಗೆ ಒತ್ತು ಕೊಡಬೇಕು ಅನ್ನೋದು ಒಳ್ಳೆಯ ಒಂದು ನಡೆಯಾಗಿದೆ. ಇದನ್ನು ಮತ್ತೆ ಕಲಿಕೆಯ ಸ್ವರೂಪನ ತಿದ್ದುವಂಥದ್ದು ಒಂದಷ್ಟು ನಡೆದಿದೆ. ಅಂದರೆ 8ನೇ ಕ್ಲಾಸ್ ತನಕ ಯಾವ ವಿಭಾಗ ಅದೆಲ್ಲ ಒಂದಷ್ಟು ಬದಲಾವಣೆಗಳಿದೆ, ಅದೆಲ್ಲ ಬೇರೆ ರೀತಿ ಆಗುತ್ತೆ. ಮುಖ್ಯವಾಗಿ ನಾವು ಇಲ್ಲಿ ಕಲಿಕೆನಲ್ಲಿ ನೋಡಿದಾಗ ಏನು ಕ್ಲಾಸ್ ರೂಮ್ ಕಲಿಕೆ ಅಥವಾ ಪಠ್ಯಪುಸ್ತಕದ ಕಲಿಕೆನ ಹೊರೆ ಕಮ್ಮಿ ಮಾಡಬೇಕು, ಮತ್ತು ಒಂದಷ್ಟು ಪ್ರಾಯೋಗಿಕವಾಗಿರುವಂಥದ್ದು ಅಥವಾ ಚರ್ಚೆಗಳ ಮುಖಾಂತರ ಆಗುವಂಥದ್ದು, ಸಮಾಜದ ಜೊತೆ ಒಡಗೂಡಿ ಕಲ್ತ್ಕೊಳ್ಳೋವಂಥದ್ದು, ಇವುಗಳ ಬಗ್ಗೆ ಒತ್ತು ಕೊಡಬೇಕು ಅನ್ನೋವಂಥದ್ದು ಮುಖ್ಯವಾಗಿ ಕಾಣುತ್ತೆ. ಹಾಗೆ ಬಹಳ ಮುಖ್ಯವಾದ ಅಂಶ ಇದರಲ್ಲಿ ಕಾಣೋದೇನಂತಂದರೆ ಶಿಕ್ಷಕರ ನೇಮಕಾತಿ. ಇವಾಗ ಒಂದು ನಾಡಿನಲ್ಲಿ ನಾನು ಫಿನ್ಲ್ಯಾಂಡ್ ಬಗ್ಗೆ ಉದಾಹರಣೆ ಹೇಳಬೇಕಾದ್ರೆ ಅಲ್ಲಿನ ಶಿಕ್ಷಕರು ಅಂತಂದರೆ ಅವ್ರನ್ನ ವಿಜ್ಞಾನಿಗಳ ಮಟ್ಟದಲ್ಲಿ ಗುರುತಿಸ್ತಾ ಇರುತ್ತೆ, ಅಷ್ಟು ಬಹಳ ಮಹತ್ವದ ಸ್ಥಾನ ಇದೆ ಅಂತ. ಕಳೆದ ಇತ್ತೀಚೆಗೆ ಒಂದು ಯಾವ್ಯಾವ ದೇಶದಲ್ಲಿ ಹೇಗೆ ಅವರ ಶಿಕ್ಷಕರ ಸಂಬಳ ಯಾವ ಹಂತದಲ್ಲಿದೆ ಅಂತ ನೋಡ್ತಾ ಇದ್ದಾಗ ಅದು ಒಂದು ಜರ್ಮನ್ ದೇಶದ್ದೇ ಅದು ಒಂದು ಪಟ್ಟಿ ನೋಡ್ತಾ ಇದ್ದೆ. ಅಲ್ಲಿ ಅತಿ ಹೆಚ್ಚು ಸಂಪಾದನೆ ಮಾಡ್ತಿರೋವಂಥವ್ರು ಅಂತಂದರೆ ವೈದ್ಯರಿಗೆ, ವೈದ್ಯರಾದ ನಂತರ ಅತಿ ಹೆಚ್ಚು ಸಂಪಾದನೆ ಮಾಡೋದು ಆ ದೇಶದಲ್ಲಿ ಅಂದರೆ ಶಿಕ್ಷಕರಿಗೆ. ಅಂದರೆ ಶಿಕ್ಷಕರ ಒಂದು ಹುದ್ದೆಗೆ ಒಂದು ಘನತೆ, ಅದಕ್ಕಿರೋ ಮಹತ್ವ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಶಿಕ್ಷಕರನ್ನ ತಯಾರು ಮಾಡೋ ವ್ಯವಸ್ಥೆ ಬಗ್ಗೆ ಒತ್ತು ಕೊಡೋದು ಸಣ್ಣ ಒಂದು ಆ ದಿಕ್ಕಲ್ಲಿ ಒಂದಷ್ಟು ಪ್ರಯತ್ನಗಳು NEPನಲ್ಲಿ ನಾವು ಕಾಣಬಹುದಾಗಿದೆ. NEPನಲ್ಲಿ ಶಿಕ್ಷಕರಿಗೆ ಕಡ್ಡಾಯವಾಗಿ ಎಷ್ಟು ವರ್ಷದ ತರಬೇತಿ ನಡೀಬೇಕು, ಹೇಗೆ ಅವರಿಗೆ ಏನು ತರಬೇತಿ ಕೊಡಬೇಕು, ಇವುಗಳ ಬಗ್ಗೆ ಎಲ್ಲ ಒಂದಷ್ಟು ಅಂದರೆ ಶಿಕ್ಷಕರನ್ನ ಸಿದ್ಧಪಡಿಸಬೇಕು ನಾವು ನಾಳೆಗಳನ್ನ ಕಟ್ಟೋಕ್ಕೆ ಅನ್ನೋದು ಮನವರಿಕೆ ಆಗಿರೋದು ಭಾಳ ಸೊಗಸಾಗಿ ಇದರಲ್ಲಿ ಕಾಣುತ್ತೆ. ಹಾಗೆ ನೋಡ್ತಾ ಹೋದಾಗ ಶಿಕ್ಷಕರನ್ನ ನಾವು ಬಹುಶಃ ನಾನು ಇದನ್ನು NEPದಲ್ಲ ನನ್ನ ಅನಿಸಿಕೆ ಶಿಕ್ಷಕರನ್ನ ನಾವು ಎಲ್ಲಿ ತೊಡಗಿಸ್ಕೋತಾ ಇದ್ದೀವಿ. ನಮ್ಮ ನಾಡಿನಲ್ಲಿ ಒಬ್ಬ ಶಿಕ್ಷಕರು ಅಂತಂದರೆ ಅವ್ರನ್ನ ಒಂಥರ ಅತಿ ಹೆಚ್ಚು ರಜಾ ತಗೊಳ್ಳೋರು, ಅವ್ರನ್ನ ಇದಕ್ಕೆ ಬಳಸ್ಕೊಳ್ಳಿ, ಚುನಾವಣೆ ಆದರೆ ಶಿಕ್ಷಕರನ್ನ ಬಳಸ್ಕೊಳ್ಳಿ, ಮನೆ ಮನೆಗೆ ಜನಗಣತಿ ಮಾಡಬೇಕಾದ್ರೆ ಶಿಕ್ಷಕರನ್ನ ಬಳಸ್ಕೊಳ್ಳಿ, ಇನ್ಯಾವುದೋ ಒಂದು ಜನಜಾಗೃತಿ ಮೂಡಿಸ್ಬೇಕು, ಜನರಿಗೆ ಮನವರಿಕೆ ಮಾಡಿಕೊಡೋ ವಿಷಯ ಇದೆ, ಶಿಕ್ಷಕರನ್ನ ಬಳಸ್ಕೊಳ್ಳಿ. ಶಿಕ್ಷಕರನ್ನ ಬಳಸ್ಕೊಳ್ಳದೆ ಇರೋ ಸರ್ಕಾರವೇ ಇಲ್ಲ ಅನ್ನೋ ರೀತಿ ತಂದು ಇಟ್ಕೊಂಡು ಶಿಕ್ಷಕರಿಗೆ ಅವರು ಪಾಠ ಮಾಡೋದೇ ಅದಕ್ಕೆ ಮಹತ್ವ ಕೊಡ್ತಿಲ್ಲೋಣ, ಅದನ್ನೇ ಬಿಟ್ಬಿಟ್ಟಿದ್ಯಾರನೋ ಅನ್ನೋ ಲೆಕ್ಕಕ್ಕೆ ತಂದಿಟ್ಕೊಂಡಿದ್ದೀವಿ. ಮತ್ತು ಬೇರೆ ಕಡೆ ಸರ್ಕಾರದ ಒಂದು ಶಿಕ್ಷಕರನ್ನು ತಯಾರು ಮಾಡೋ ಸಂಸ್ಥೆಗಳಿಂದ ಹೊರಬಂದವ್ರಿಗೆ ಮಾತ್ರ ಶಿಕ್ಷಕ ವೃತ್ತಿ ಅನ್ನೋದನ್ನು ಕೂಡ ಕಡ್ಡಾಯವಾಗಿ ಅನುಸರಿಸೋದ್ರಲ್ಲಿ ನಾವೆಲ್ಲ ವಿಫಲರಾಗಿದ್ದೀವ ಅಂತ ಕಾಣುತ್ತೆ. ಸಾಮಾನ್ಯವಾಗಿ ಖಾಸಗಿ ಶಾಲೆಗಳಲ್ಲಿ ಸುಮಾರು ಕಡೆ ನಾವು ಇದನ್ನ ಕಾಣ್ಬೋದು. ಅಂದರೆ ಯಾವುದೋ ಒಂದು ಅವ್ರು ಏನು ಶಿಕ್ಷಕ ತರಬೇತಿ ಪಡೆಯದೇ ಇರೋವಂಥವ್ರು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಅಂಥದ್ದು ಕೂಡ ಕೆಲವು ಕಡೆ ನೋಡ್ತೀವಿ. ಇದಕ್ಕೆಲ್ಲ ಕಡಿವಾಣ ಬಿದ್ದು ಶಿಕ್ಷಕರು ನಿಜವಾದ ಈ ಸಮಾಜದ ಇಂಜಿನಿಯರ್ಗಳು, ರೂವಾರಿಗಳು ಅಂತ ನಾವು ಮನವರಿಕೆ ಆಗಿ ಅವರ ಮಹತ್ವ ಕಂಡುಕೊಂಡಾಗ ಶಿಕ್ಷಕರನ್ನ ತರಬೇತಿ ಮಾಡೋ ಕಡೆ ಹೆಚ್ಚು ಗಮನ ಕೊಟ್ಟು ಅವರು ಯಾವ ರೀತಿ ಗುಣಮಟ್ಟದ ಶಿಕ್ಷಕರು ಹೊರಗೆ ಬಂದರೆ ಅತಿ ಇವಾಗ ಉದಾಹರಣೆ ಹೇಳ್ತಾ ಇದೆ. ಅದಕ್ಕೋಸ್ಕರ ಒಂದು ಏನು ಸರ್ಕಾರ ಯಾವುದೇ ಒಂದು ದೇಶದಲ್ಲಾಗಲಿ ತನ್ನ
ವಿದ್ಯಾಭ್ಯಾಸದ ಕಲಿಕೆ ಅಂತೇನಿದೆ, ಮಕ್ಕಳ ಕಲಿಕೆ ಅನ್ನೋದೇನಿದೆ, ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಹಣ ಜಿ ಡಿ ಪಿನಲ್ಲಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಉತ್ಪನ್ನದ ದೇಶದ ಒಟ್ಟು ಉತ್ಪನ್ನದ ಎಷ್ಟು ಮೊತ್ತನ ಖರ್ಚು ಮಾಡ್ತಾ ಇದೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಈ ದಿಕ್ಕಲ್ಲಿ ಇದು ಸಾಂದರ್ಭಿಕವಾಗಿ ಬಂದಿದ್ದರಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ನಾಡುಗಳನ್ನು ನಾವು ನೋಡ್ತಾ ಹೋದರೆ ಇದು 20-30% ಜಿ ಡಿ ಪಿನ ಶಿಕ್ಷಣಕ್ಕೆ ಹಾಕುವಂಥವು ಇದೆ. ಅದು ಯುರೋಪ್ ಒಕ್ಕೂಟದಲ್ಲಿ ಇದು ಸುಮಾರು 10%ಕ್ಕಿಂತ ಹೆಚ್ಚು, 11-12% ಇದು ತಮ್ಮ ಜಿ ಡಿ ಪಿನ ಶಿಕ್ಷಣಕ್ಕೋಸ್ಕರ ಬಳಸಬೇಕು ಅಂತ ಇದೆ. ಇದು ಭಾರತದಂಥ ದೇಶದಲ್ಲಿ ಭಾರತದ ನೀತಿ ಆಯೋಗ ಮಾಡಿರುವ ನಿಯಮಗಳ ಪ್ರಕಾರ ಇವತ್ತಿನ ದಿನಕ್ಕೆ ಭಾರತದ ಜಿ ಡಿ ಪಿನಲ್ಲಿ 6% ಶಿಕ್ಷಣಕ್ಕೆ ಬಳಸಬೇಕು ಅನ್ನೋವಂಥ ಒಂದು ನಿಯಮ ಇದೆ. ಕರ್ನಾಟಕ ಸರ್ಕಾರಕ್ಕೆ ಬರೋದೇ ಆದರೆ ಕರ್ನಾಟಕ ಸರ್ಕಾರ ಕಳೆದ ವರ್ಷದ ನಮ್ಮ ಬಜೆಟ್ ಅಲೋಕೇಷನಲ್ಲಿ ಬಜೆಟ್ಟಲ್ಲಿ ಎಷ್ಟು ದುಡ್ಡು ಇಡ್ತಾರೆ ಅನ್ನೋದಕ್ಕಿಂತ ಜಿ ಡಿ ಪಿನಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂದರೆ ಸುಮಾರು 4.6 ಇಷ್ಟು ಹಣವನ್ನು ನಾವು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡೋದರಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳನ್ನ ಕಟ್ಕೊಡುವಂಥದ್ದು ಇರುತ್ತೆ, ಶಾಲೆಗಳಿಗೆ ಬೇಕಾಗಿರೋ ಸುಭದ್ರವಾದ ಶಾಲೆಗಳನ್ನ ಕಟ್ಕೊಡುವಂಥದ್ದು. ಆ ದಿಕ್ಕಲ್ಲಿ ಇತ್ತೀಚೆಗೆ ನಡೆದ ಶಾಲೆಗಳನ್ನು ನಾವು ಏನು ದತ್ತು ತಗೊಳ್ಳೋರಿಗೆ ಪ್ರೋತ್ಸಾಹ ಕೊಡೋವಂಥ ಕೆಲಸ ಏನೋ ಒಂದು ಆರಂಭಿಕ ಹೆಜ್ಜೆ, ಆದರೆ ಮೂಲಭೂತವಾಗಿ ಸರ್ಕಾರಿ ಶಾಲೆಗಳ ಅಲ್ಲಿರುವಂಥ ಸವಲತ್ತುಗಳು ಇದು ಅತ್ಯುತ್ತಮವಾಗಿರಬೇಕಾಗತ್ತೆ. ಅದು ಯಾವುದೇ ಜಗತ್ತಿನ ಯಾವುದೇ ಶಾಲೆಗಳಲ್ಲಿ ಇರುವಂಥ ಜಗತ್ತಿನ ಬೇಡ, ನಮ್ಮ ಭಾರತದಲ್ಲಿ ಯಾವುದೋ ಖಾಸಗಿ ಶಾಲೆ ಅತ್ಯುತ್ತಮ ಕೊಡುತ್ತೆ, ಇಲ್ಲಿ ಮುರಿದೋಗೋ ಬಿಲ್ಡಿಂಗು, ತಲೆ ಮೇಲಿಂದ ಬೀಳೋ ಸೂರು, ಒಂದು ಬಚ್ಚಲು ಮನೆ ಇಲ್ಲ, ಈ ಥರ ಅಂಥ ವ್ಯವಸ್ಥೆಗಳನ್ನೆಲ್ಲ ಸರಿಪಡಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ಕಟ್ಟಿಕೊಡೋವಂಥ ವ್ಯವಸ್ಥೆ ಬೇಕಾಗುತ್ತೆ ಅಂದಾಗ ಯಾವುದೇ ನಾಡಿನಲ್ಲಿ ಒಂದು ಅದಕ್ಕೆ ಖರ್ಚು ಮಾಡಬೇಕಾಗಿರೋ ಹಣ ಏನಿದೆ ಅದು ಜಿ ಡಿ ಪಿನಲ್ಲಿ ಶಿಕ್ಷಣಕ್ಕೆ ಮೀಸಲಿಡಬೇಕಾದ ಒಂದು ಬಜೆಟ್ನಲ್ಲಿ ಇಡಬೇಕಾದ ಹಣ ಅದರ ಪ್ರಮಾಣ ಜಾಸ್ತಿ ಆಗಬೇಕಾಗತ್ತೆ. ಮತ್ತು ಶಿಕ್ಷಕರಿಗೆ ಕೊಡತಕ್ಕಂತಹ ಒಂದು ಸಂಬಳಗಳೇನಿದೆ ಅವ್ರನ್ನ ಯಾವ ರೀತಿ ಬಳಸ್ಕೊತಾ ಇದ್ದೀವಿ, ಅವ್ರಿಗೆ ಶಾಲೆ ಇಲ್ಲದ ಹೊತ್ತಲ್ಲಿ ಅವರೇನೋ ಅವರು ಆರಾಮಾಗಿದ್ದಾರೆ ಅಂತ ಹೊಟ್ಟೆ ಹೊರ್ಕೊಳ್ಳೋದಲ್ಲ, ಅವ್ರನ್ನ ಅವರು ಆ ಸಮಯನ ಹೇಗೆ ಮಕ್ಕಳ ನಾಳೆ ಶಾಲೆಗಳನ್ನ ನಡೆಸೋದಕ್ಕೆ ಹೇಗೆ ಮಕ್ಕಳ ಭವಿಷ್ಯದ ಬಗ್ಗೆ ಹೇಗೆ ಅದು ಯಾವ ರೀತಿ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಅವರೇ ತರಬೇತಿ ತಗೊಳ್ಳೋದ್ರ ಬಗ್ಗೆ ಇವುಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅವ್ರನ್ನ ಹೇಗೆ ರೂಪಿಸ್ಬೇಕು ಅನ್ನೋದ್ರ ಕಡೆಯಲ್ಲಿ ಗಮನ ಹರಿಸ್ಬೇಕಾಗತ್ತೆ ಅನಿಸುತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಇದ್ರ ಬಗ್ಗೆ ಕೂಡ ಶಿಕ್ಷಕರ ಬಗ್ಗೆ ತರಬೇತಿ ಮಾಡೋದ್ರ ಬಗ್ಗೆ ಒಂದಷ್ಟು ಮಾತಿದೆ. ಇದಕ್ಕಿಂತ ಬಹಳ ಮುಖ್ಯವಾದ ಇನ್ನೊಂದು ಅಂಶ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಇದೆ, ಅದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.